ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರಿಗೆ ಪದೇ ಪದೇ ಕೊಲೆ ಬೆದರಿಕೆ ಬರುತ್ತಿದೆ. ಲಾರೆನ್ಸ್ ಬಿಷ್ಣೋಯ್ ಕಡೆಯಿಂದ ಹಲವು ಬಾರಿ ಜೀವ ಬೆದರಿಕೆ ಬಂದಿತ್ತು. ಬಳಿಕ ಸಲ್ಮಾನ್ ಖಾನ್ ತನ್ನ ಭದ್ರತೆ ಹೆಚ್ಚಿಸಿಕೊಂಡಿದ್ದರು. ಇದೀಗ ಮತ್ತೊಮ್ಮೆ ಕೊಲೆ ಬೆದರಿಕೆ ಬಂದಿದ್ದು ರಾಷ್ಟ್ರೀಯ ಸುದ್ದಿ ವಾಹಿನಿಯ ಸಂದರ್ಶನದಲ್ಲೇ ಸಲ್ಮಾನ್ ಖಾನ್ ಅವರನ್ನು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಲಾಗಿದೆ. ಇಂಡಿಯಾ ಟುಡೇ ನಡೆಸಿದ ಸಂದರ್ಶನದಲ್ಲಿ ಗ್ಯಾಂಗ್ಸ್ಟರ್ ಗೋಲ್ಡಿ ಬ್ರಾರ್ ಸಲ್ಮಾನ್ ಖಾನ್ ಹತ್ಯೆಯ ಪ್ಲಾನ್ ಬಹಿರಂಗಪಡಿಸಿದ್ದಾರೆ. ಇದು ಸಲ್ಮಾನ್ ಖಾನ್ ಅಭಿಮಾನಿಗಳ ಆತಂಕಕ್ಕೆ ಕಾರಣವಾಗಿದೆ. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿರುವ ಗೋಲ್ಡಿ ಬ್ರಾರ್ ಜೊತೆಗಿನ ಫೋನ್ ಸಂದರ್ಶನದಲ್ಲಿ ಸಲ್ಮಾನ್ ಖಾನ್ ಬಗ್ಗೆ ಮಾತನಾಡಿದ್ದಾನೆ. ಸಲ್ಮಾನ್ ಖಾನ್ನನ್ನು ಖಂಡಿತ ಕೊಲೆ ಮಾಡುತ್ತೇವೆ ಎಂದು ಗೋಲ್ಡಿ ಶಪಥ ಮಾಡಿದ್ದಾನೆ. ಸಲ್ಮಾನ್ ಖಾನ್ನನ್ನು ಕೊಲ್ಲುತ್ತೇವೆ, ಆತ ಬಿಷ್ಣೋಯ್ ಸಮುದಾಯಕ್ಕೆ ಅವಮಾನ ಮಾಡಿದ್ದಾನೆ, ನಾವು ಪವಿತ್ರವೆಂದು ತಿಳಿಯುವ ಕೃಷ್ಣ ಮೃಗವನ್ನು ಸಾಯಿಸಿದ್ದಾನೆ, ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಲಾಗಿತ್ತು, ಆದರೆ ಅವನು ಇನ್ನೂ ಕ್ಷಮೆ ಕೇಳಿಲ್ಲ. ಸಲ್ಮಾನ್ ಖಾನ್ ಮಾತ್ರವಲ್ಲದೆ ನಮ್ಮ ಎಲ್ಲ ಶತ್ರುಗಳನ್ನು ನಾವು ಕೊಲ್ಲುತ್ತೇವೆ ಎಂದು ಗೋಲ್ಡಿ ಬ್ರಾರ್ ಹೇಳಿದ್ದಾನೆ. मुंबई की बात की तो मुंबई में सलमान खान की बात आई, क्योंकि अब लॉरेंस बिश्नोई तो जेल में है. तो पहले संपत नेहरा गया, उसके बाद भी जो जानकारी मिली है कि आपने भेजा था सलमान खान पर हमले के लिए मुंबई में वहाँ फार्म हाउस की रेकी की, कितनी बार? कम से कम 3 बार शायद आपने भेजा सलमान खान के लिए, क्या बिल्कुल सही है? समाज की बेइज्जती भी करी है, काले रंग का शिकार करे है, वो पवित्र मानते हैं काले रंग को, ठीक है. जैसे हिंदू गीता को पवित्र मानते हैं जी, सिख गुरु ग्रंथ साहब को पवित्र मानते हैं जी, वो मानते हैं रंग को. उसको मारे हैं उन्होंने उनके घर पे जाके जोधपुर में, तो हम मारेंगे जी, उसको जरूर मारेंगे. उसको माफी मांगने को क्या था भाई साहब ने, उसने नहीं मांगी, बस कोई नहीं, कभी समझाएगा उसका जरूर, अगर बाबे ने दया करी तो उसका अहंकार तोड़ेंगे जी, जरूर तोड़ेंगे. क्या 2022-21 में आपने मुंबई सलमान खान पर हमले के लिए लड़के भेजे थे? दिल्ली पुलिस ने तो खुलासा किया है. आपको पहले भी कह रहे हैं जी, कोई सलमान खान की अकेले की बात नहीं है, जो भी हमारे दुश्मन हैं हम ना रहे, अगर हम ना रहे तो कल को हमारे भाई रहेंगे, वो करते रहेंगे. जब तक हम लगे हुए हैं, जो भी हमारे दुश्मन हैं हम उनको मारेंगे, वो हमारा टारगेट है, इसमें कोई दो राय नहीं. और कितनी बार भेजे थे ये आप छोड़ी दो बात भाई साहब, वो तो हम कोशिश करते रहते हैं, कभी बनतेगा तो आपको लग जाएगा. 1998 ಹಮ್ ಸಾಥ್ ಸಾಥ್ ಹೈ ಸಿನಿಮಾದ ಶೂಟಿಂಗ್ ವೇಳೆ ಸಲ್ಮಾನ್ ಖಾನ್ ಕೃಷ್ಣ ಮೃಗ ಬೇಟೆ ಆಡಿದ್ದರು. ಬಿಷ್ಣೋಯ್ ಸಮುದಾಯದವರು ಕೃಷ್ಣ ಮೃಗವನ್ನು ಪವಿತ್ರವೆಂದು ನಂಬುತ್ತಾರೆ, ಹಾಗಾಗಿ ಬಿಷ್ಣೋಯ್ ಸಮುದಾಯದ ಕೆಲವರು ಸಲ್ಮಾನ್ ಖಾನ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಕಾಯುತ್ತಿದ್ದಾರೆ. ಲಾರೆನ್ಸ್ ಬಿಷ್ಣೋಯ್ ಬಳಿಕ ಇದೀಗ ಮತ್ತೊಬ್ಬ ಗ್ಯಾಂಗ್ಸ್ಟರ್ ಗೋಲ್ಡಿ ಬ್ರಾರ್ ಕೂಡ ಸಲ್ಮಾನ್ ಖಾನ್ ವಿರುದ್ಧ ಕಿಡಿಕಾರಿದ್ದಾನೆ. ಈ ಹಿಂದೆ ಸಲ್ಮಾನ್ ಖಾನ್ಗೆ ಇಮೇಲ್ ಮಾಡುವ ಮೂಲಕ ಕೊಲೆ ಬೆದರಿಕೆ ಹಾಕಲಾಗಿತ್ತು. ಈಗ ಸುದ್ದಿವಾಹಿನಿಯ ಸಂದರ್ಶನದಲ್ಲೇ ಆತ ಕೊಲೆ ಬೆದರಿಕೆ ಹಾಕಿದ್ದಾನೆ.